ನಮಸ್ತೆ ಗೆಳೆಯರೇ, ಮಹಾಶಿವರಾತ್ರಿಯ ಪ್ರಯುಕ್ತ ಇಂದು ನಿಮಗೆ ಅತಿ ಭವ್ಯವಾದ, ಅತಿ ಶ್ರೇಷ್ಠವಾದ, ಅತಿ ಗುಪ್ತವಾದ, ಅದೃಷ್ಟವಿದ್ದರೆ ಮಾತ್ರ ಲಭಿಸುವಂತಹ ಮಹಾದೇವಿಯಕ್ಕನು ಪೂಜಿಸಿರುವಂತಹ ಜ್ಯೋತಿರ್ಲಿಂಗಗಳಲ್ಲೇ ಅತಿ ಮುಖ್ಯವಾದ ಶ್ರೀಶೈಲ ಜ್ಯೋತಿರ್ಲಿಂಗದ ಭೂಮಿಯ ನೆತ್ತಿಯ ಮೇಲೆ ಕದಳೀವನಕ್ಕೂ ಕೆಳಗೆ ಕೃಷ್ಣಾ ನದಿಯ ದಂಡೆಯಲ್ಲಿ ಕೃಷ್ಣಾ ನದಿಯಿಂದ ಕೊರೆಯಲ್ಪಟ್ಟ ಗುಹೆಯ ಗರ್ಭದೊಳಗಡೆ ಅಡಗಿರುವ ಆ ನಿಜವಾದ ಭವ್ಯವಾದ ಆತ್ಮಲಿಂಗದಷ್ಟೇ ಪುಣ್ಯಕಾರಕವಾದಂತಹ ಶಿವಲಿಂಗದ ದರ್ಶನವನ್ನು ಮಾಡೋಣ ಬನ್ನಿ. ಗೆಳೆಯರೇ, ಅನೇಕ ಕಾರಣಾಂತರಗಳಿಂದ ಆಂಧ್ರಪ್ರದೇಶದ ವಿಭಜನೆ, ಅದಕ್ಕೂ ಮುಂಚೆ ಕೃಷ್ಣಾ ನದಿಗೆ ಕಟ್ಟಿದ ಅಣೆಕಟ್ಟಿನ ದೆಸೆಯಿಂದ ನೀರಿನ ಹೆಚ್ಚಳ, ಹಿಮ್ಮುಖದ ನೀರಿನ ಹರಿವು, ಈ ಎಲ್ಲ ಕಾರಣಗಳಿಂದ ಅಕ್ಕ ಮಹಾದೇವಿಯ ಈ ಶ್ರೇಷ್ಠ ಗುಹೆಗಳ ದರ್ಶನವನ್ನು ನಿಲ್ಲಿಸಲಾಗಿತ್ತು. ಅಹೋರಾತ್ರ ಪ್ರತಿ ಸಲಿಯೂ ಶ್ರೀಶೈಲಕ್ಕೆ ಹೋದಾಗ ನಿರಾಸೆಯಿಂದ ಮರಳುತ್ತಿದ್ದ. ಅಕ್ಕ ಮಹಾದೇವಿಯ ಗುಹೆಗಳ ದರ್ಶನ ಇವನ ಮನವನ್ನು ಕಾಡುತ್ತಿತ್ತು. ಆದರೆ ಇತ್ತೀಚೆಗೆ ಆ ಶಿವನು ಒಲಿದನೋ ಏನೋ, ಇವನಿಗೆ ಅಕ್ಕ ಮಹಾದೇವಿಯ ಗುಹೆಗಳ ದರ್ಶನ ಪ್ರಾಪ್ತಿಯಾಯಿತು. ಗೆಳೆಯರೇ, ನಿಮಗೆಲ್ಲ ಅಕ್ಕ ಮಹಾದೇವಿಯ ಕತೆ ಗೊತ್ತಿದೆ. ಆ ತಾಯಿ ಶಿವನ ಮೇಲಿನ ಮನಸ್ಸಿನಿಂದ ರಾಜನ ಮದುವೆಯ ಆಹ್ವಾನವನ್ನು ತೊರೆದು ಇಲ್ಲಿಗೆ ಬಂದು ನೆಲೆಸುತ್ತಾರೆ. ಎಂತಹ ಶ್ರೇಷ್ಠವಾದಂತಹ ಪ್ರಯಾಣ ಅದು! ಬೆತ್ತಲೆಯಾಗಿ, ನಿಶಸ್ತ್ರವಾಗಿ ರಾಜ ಮತ್ತು ರಾಜನ ಭಟರಿಂದ ತಪ್ಪಿಸಿಕೊಳ್ಳುತ್ತಾ ಶಿವನ ಭಕ್ತಿಯಿಂದ ದಾರಿ ಕಳ್ಳರನ್ನು ತಪ್ಪಿಸಿಕೊಳ್ಳುತ್ತಾ ಪುಂಡ ಪೋಖರಿಗಳನ್ನು ತಪ್ಪಿಸಿಕೊಳ್ಳುತ್ತಾ ಶಿವನನ್ನು ಮನಸ್ಸಿನಲ್ಲಿ ನೆನೆದು ಕಾಡು ಪ್ರಾಣಿಗಳಿಗೂ ಅಂಜದೆ ಮಹಾದೇವಿಯಕ್ಕನ ಪ್ರಯಾಣ ಶ್ರೀಶೈಲ ಮಲ್ಲಿಕಾರ್ಜುನ ತನ್ನ ಮನೆದೇವರಾದ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಹುಡುಕುತ್ತಾ ಬಂದು ಆ ಕಾಡಿನ ನೆತ್ತಿಯ ಮೇಲೆ ಇರುವಂತಹ ಈ ಗುಹೆಯನ್ನು ಒಕ್ಕುತ್ತಾಳೆ. ಆದರೆ ದುರದೃಷ್ಟವಶಾತ್ ಒಂದು ದಿನ ಮಹಾದೇವಿಯಕ್ಕನು ಅಲ್ಲಮ ಪ್ರಭುದೇವರ ಅಧ್ಯಕ್ಷತೆಯಲ್ಲಿ ಇದ್ದ ಶೂನ್ಯ ಸಿಂಹಾಸನದ ಆವರಣದಲ್ಲಿ ಇದ್ದ ಶರಣಗಣವನ್ನು ಭೇಟಿಯಾಗಲು ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಬರುತ್ತಾರೆ. ಆಗ ದೈವಲೀಲೆಯೋ ಎಂಬಂತೆ ಅಕ್ಕ ಮಹಾದೇವಿಯನ್ನು ಹುಡುಕಿಕೊಂಡು ಬಂದಂತಹ ರಾಜ ತನ್ನ ಸೈನ್ಯದೊಂದಿಗೆ ಈ ಗುಹೆಯನ್ನು ಉಕ್ಕುತ್ತಾರೆ. ಅಕ್ಕ ಮಹಾದೇವಿಯನ್ನು ಕಾಣದೆ ಅತೃಪ್ತಿಯಿಂದ ಹಿಂದಿರುಗುತ್ತಾರೆ. ಅಲ್ಲಮ ಪ್ರಭುದೇವರ ಅಣತಿಯಂತೆ ಅಕ್ಕ ಮಹಾದೇವಿಯವರು ಯಾರಿಗೂ ಸಿಗದಂತೆ ಈ ಗುಹೆಯ ಹಿಂಭಾಗದಲ್ಲಿ ಹಲವು ಮೈಲಿಗಳಷ್ಟು ನಡೆದಾಗ ಸಿಗುವಂತಹ ಕದಳೀವನದಲ್ಲಿ ಇರುವ ಹಿರಿದಾದ ಗುಹೆಯನ್ನು ತಪಸ್ವಿ ತಾಣವನ್ನಾಗಿ ಮಾಡಿಕೊಳ್ಳುತ್ತಾರೆ. ಇದು ಕತೆ ಗೆಳೆಯರೆ. ಅಕ್ಕ ಮಹಾದೇವಿಗೆ ಶಿವದರ್ಶನವಾದಂತಹ ಈ ಗುಹೆಯನ್ನು ಕೆತ್ತಿದ್ದು ಸಾಕ್ಷಾತ್ ಕೃಷ್ಣವೇಣಿ ನದಿ ತನ್ನ ಜಲಾಂತರಂಗದ ರಭಸದಿಂದ. ಆ ಗುಹೆ ಎಷ್ಟು ಅದ್ಭುತವಾಗಿದೆ ನೋಡಿ ಬನ್ನಿ. ಅನೇಕ ಕವಲುಗಳನ್ನು ಹೊಂದಿದೆ,
ಕೆಲವು ಕವಲುಗಳಲ್ಲಿ ಹೋದರಂತೂ ಹಿಂದಿರುಗುವುದಕ್ಕೆ ಸಾಧ್ಯವಿಲ್ಲ. ಇಂತಹ ಒಂದು ಕವಲಿನ ಒಳಗಡೆ ಅಕ್ಕ ಮಹಾದೇವಿ ತನ್ನ ಶಿವಪೂಜೆಯನ್ನು ಮಾಡುತ್ತಿದ್ದಳಂತೆ. ಆ ಶಿವಪೂಜೆ ಮಾಡುತ್ತಿದ್ದ ಆ ಶಿವಲಿಂಗ ಅತಿ ಸುಂದರವಾಗಿ ಮೂಡಿ ಬಂದಿದೆ. ಅಂದ ಹಾಗೆ ಆ ಶಿವಲಿಂಗ ಯಾರೂ ಇಟ್ಟದ್ದಲ್ಲ, ಕೆತ್ತಿದ್ದಲ್ಲ, ಅದೊಂದು ಉದ್ಭವಲಿಂಗ. ಜಲಶಕ್ತಿಯಿಂದಲೇ ಉತ್ಪತ್ತಿಯಾದಂತಹ ಉದ್ಭವಲಿಂಗ. ಆ ಉದ್ಭವಲಿಂಗದ ಮೇಲೆ ಸತತವಾಗಿ ಅಂತರಗಂಗೆ ಸುರಿಯುತ್ತಿರುತ್ತದೆ. ಆ ದಿವ್ಯ ದರ್ಶನವನ್ನ ಈ ಗುಹೆಯೊಳಗೆ ನೋಡಿ ಬನ್ನಿ ಗೆಳೆಯರೇ. ಧನ್ಯವಾದ. ನಂದಿ ಮೇಲೆ ಕುಳಿತ ಅವನು ಸಿಗುವುದೇ ಕಷ್ಟ, ಅವನ ಮೇಲೆ ಕುಳಿತ ಗಂಗೆ ಸಿಗದಿರೆ ನಷ್ಟ. ನಂದಿ ಮೇಲೆ ಕುಳಿತ ಅವನು ಸಿಗುವುದೇ ಕಷ್ಟ, ಅವನ ಮೇಲೆ ಕುಳಿತ ಗಂಗೆ ಸಿಗದಿರೆ ನಷ್ಟ. ಇಳೆಯ ಜೀವಜಾಲಕ್ಕೆಲ್ಲ ನೀನೇ ಇಷ್ಟ, ಇಳೆಯ ಜೀವಜಾಲಕ್ಕೆಲ್ಲ ನೀನೇ ಇಷ್ಟ. ಇಳಿದು ಬಾರ ತಾಯ ಕೆಳಗೆ ನೀರೇ ಶ್ರೇಷ್ಠ, ಇಳಿದು ಬಾರ ತಾಯ ಕೆಳಗೆ ನೀರೇ ಶ್ರೇಷ್ಠ. ಸಿಹನು ನಿನ್ನ ಪತಿಯು ನಮ್ಮ ನಿಲ್ಲಿ, ತಪ್ಪು ಸರಿಯು ತಿಳಿಯುತ್ತಿಲ್ಲ ಈ ಧರೆಯಲ್ಲಿ. ಸೃಷ್ಟಿಸಿಹನು ನಿನ್ನ ಪತಿಯು ನಮ್ಮ ನಿಲ್ಲಿ, ತಪ್ಪು ಸರಿಯು ತಿಳಿಯುತ್ತಿಲ್ಲ ಈ ಧರೆಯಲ್ಲಿ. ಕಲಿಸದೆಯೇ ಕಳುಹಿದನು ಆ ಶಿವನಮ್ಮ, ಕಲಿಸದೆಯೇ ಕಳುಹಿದನು ಆ ಶಿವನಮ್ಮ. ಹಟವ ಬಿಟ್ಟು ದಿಟದ ನಡಿಗೆ ಕಲಿಯುವೆವಮ್ಮ, ಹಟವ ಬಿಟ್ಟು ದಿಟದ ನಡಿಗೆ ಕಲಿಯುವೆವಮ್ಮ. ಕಟ್ಟೆ ಕಟ್ಟಿ ಹರಿವು ತಡೆದು ತಪ್ಪೆ ಸಗಿದೆವು, ಹೊಟ್ಟೆ ಬಟ್ಟೆಗಿಲ್ಲದಷ್ಟು ತಪಿಸುತ್ತಿರುವೆವು. ಕಟ್ಟೆ ಕಟ್ಟಿ ಹರಿವು ತಡೆದು ತಪ್ಪೆ ಸಗಿದೆವು, ಹೊಟ್ಟೆ ಬಟ್ಟೆಗಿಲ್ಲದಷ್ಟು ತಪಿಸುತ್ತಿರುವೆವು. ಹೊಟ್ಟೆ ಬಗೆದು ಹೊಟ್ಟೆ ತುಂಬಿ ಬದುಕುವುದಿಲ್ಲ, ಹೊಟ್ಟೆ ಬಗೆದು ಹೊಟ್ಟೆ ತುಂಬಿ ಬದುಕುವುದಿಲ್ಲ. ಚಿಟ್ಟೆಯಂತೆ ದುಡಿದು ಹೂವ ಹರಡುವೆವೆಲ್ಲ. ಜಟಯ ಬಿಟ್ಟು ಇಳಿದು ಬಾರೆ ಕಾಯುತ್ತಿರುವೆವು, ಜಟೆಯ ಬಿಟ್ಟು ಇಳಿದು ಬಾರೆ ಕಾಯುತ್ತಿರುವೆವು. ಬೆವರ ಸುರಿಸಿ ಮರಳಿ ಜಟೆಗೆ ಕಳುಹಿಸಿ ಕೊಡುವೆವು, ಬೆವರ ಸುರಿಸಿ ಮರಳಿ ಜಟೆಗೆ ಕಳುಹಿಸಿ ಕೊಡುವೆವು. ಗೆಳೆಯರೇ, ಆ ಶಿವಲಿಂಗ ಸಮೀಪಿಸುತ್ತಿದ್ದ ಹಾಗಂತೂ ನಾವು ಮನುಷ್ಯರಂತೆ ಎರಡು ಕಾಲಿನಲ್ಲಿ ನಡೆಯುವುದನ್ನು ಬಿಟ್ಟು ಪ್ರಾಣಿಗಳಂತೆ ನಾಲ್ಕು ಕಾಲು, ಮಗುವಿನಂತೆ ದುಗ್ಗರಿಸಿಕೊಂಡು ಹಾವಿನಂತೆ ಸರಿದು ಒಳ ಹೊಕ್ಕಬೇಕು ಆ ಶಿವನನ್ನು ಮುಟ್ಟಲು. ನೋಡಿ ಆ ದಿವ್ಯ ದರ್ಶನವನ್ನು, ಎಷ್ಟು ಸುಂದರವಾಗಿದ್ದಾನೆ ಆ ಪರಮೇಶ್ವರ, ಆ ನೀಲಕಂಠ. ಹಣೆ ಹಚ್ಚಿದಾಗ ಸಿಗುವ ಆನಂದ ಅಪರಿಮಿತ ಗೆಳೆಯರೆ, ಅತ್ಯದ್ಭುತ. ಆ ಮೇಲೆ ಸುರಿಯುತ್ತಿರುವ ಆ ದೇವಗಂಗೆಯನ್ನು ಒಂದು ಸಲ ನೋಡಿ, ಎಷ್ಟು ಸುಂದರವಾಗಿದೆ. ಇದು ಮನುಷ್ಯ ಮಾಡಿದ್ದಲ್ಲ, ಪ್ರಾಕೃತಿಕವಾಗಿ ಆದದ್ದು. ಭಗವಂತನ ಮೇಲೆ ನಮ್ಮ ಶ್ರದ್ಧೆ ಹೆಚ್ಚು ಮಾಡುತ್ತೆ ಗೆಳೆಯರೇ. ಧನ್ಯವಾದ.
ಸಹಾಯ ಮಣ್ಣ ಪ್ರತಿನಿಧಿ ಶಿಕಾರದಿಂದ ಆಗಸದಕ್ಷರ ವಕಾರದಲ್ಲಿಗೆ ಆವರಿಸಿರುವ ಆಕಾರವೇ ಶಿವ ಶಿವ ಮಣ್ಣ ಪ್ರತಿನಿಧಿ ಶಿಕಾರದಿಂದ ಆಗಸದಕ್ಷರ ವಕಾರದಲ್ಲಿಗೆ ಆವರಿಸಿರುವ ಆಕಾರವೇ ಶಿವ ಗರಗರ ಗಾಳಿಯ ಯಕಾರ ಪೋಣಿಸಿ ನಗನ ಗಾನಲನ ನಕಾರ ಸೇರಿಸಿ ನೀರ ನೀರಯ ನೀರ ನೀರಯ ಮಕಾರದೊಂದಿಗೆ ಐದಕ್ಷರದ ಭೂತನಾಥನ ಶಿವಾಯ ನಮಃ ಎಂದಿರಯ್ಯ ಶಿವಾಯ ನಮಃ ಎಂದಿರಯ್ಯ ಶಿವಾಯ ನಮಃ ಎಂದಿರಯ್ಯ ಗೆಳೆಯರೇ, ಈ ಇವರಿಂದಾನೇ ನಮಗೆ ಈ ಎಲ್ಲ ಅಕ್ಕಮಹಾದೇವಿ ಗುಹೆಗಳ ಪರಿಚಯ ಆಯಿತು. ನೀ ನಂಬರ್ಗೆ ಮಾಡಿ ಚಪ್ಪಪ್ಪಿ 9573 8569660. ಈ ನಂಬರ್ಗೆ ಫೋನ್ ಮಾಡಿದ್ರೆ ಇವರು ಅಕ್ಕಮಹಾದೇವಿ ಗುಹೆಗಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಈ ವ್ಯಕ್ತಿ ದೇವತಾ ಸ್ವರೂಪಿ, ಫುಲ್ ಅಕ್ಕಮಹಾದೇವಿ ಕತೆ ಹೇಳಿದ್ರು ತೆಲುಗಲ್ಲಿ. ಕನ್ನಡನೂ ಮಾತಾಡ್ತಾರೆ, ಕನ್ನಡ ಮಾತಾಡ್ತಿರಲ್ಲ. ಗೆಳೆಯರೇ, ಇವ್ರನ್ನ ತಪ್ಪದೆ ನೀವು ಸಂಪರ್ಕಿಸಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.